कारुण्य सरस सौंदर्य रुचि गण सृष्टि कारण ಬದುಕಿನ ಸ್ವರೂಪನೇ ದ್ವಂದ್ವ. ದ್ವಂದ್ವ ಇಲ್ಲದೆ ಈ ಬದುಕಿಲ್ಲ, ಅದೇ ಅದರ ರೀತಿ ನೀತಿಯ ಅನ್ನೋದು ಕವಿಯನ್ನು ಕಾಡುವ ಪ್ರಶ್ನೆ. ಯಾಕೆಂದರೆ ಒಂದು ಕಡೆ ಎಂಥ ಕರುಣಾವಂತರಿದ್ದಾರೆ ಈ ಲೋಕದಲ್ಲಿ, ಪ್ರಕೃತಿ ಕೂಡ ಎಷ್ಟು ಕರುಣೆಯಿಂದ ನಡೆದುಕೊಳ್ಳುತ್ತೆ ನಮ್ಮ ಜೊತೆ, ಹಾಗೆ ಎಷ್ಟು ಸರಸವಾಗಿರುತ್ತೆ ನದಿಯಲ್ಲಿ ಹರಿಯುವ ನೀರು, ಮರಗಳು ಬಿಡುವ ಹಣ್ಣುಗಳು, ಹೊಲ ತುಂಬಿ ತುಳುಕಿಸುವ ರುಚಿಯಾದ ಸಿಹಿಯಾದ ಧಾನ್ಯ. ನೋಡ್ತಾ ಹೋದರೆ ಇಡೀ ಪ್ರಪಂಚ ಎಷ್ಟು ಸರಸ, ಎಷ್ಟು ರಸವತ್ತಾದದ್ದು ಈ ಪ್ರಪಂಚ. ಇಲ್ಲಿ ನೂರು ನೂರು ಜನ್ಮಗಳನ್ನು ಕೊಡು ಈ ಪ್ರಪಂಚವನ್ನು ಅನುಭವಿಸ್ಲಿಕ್ಕೆ ಅನ್ನಬೇಕು ಅನ್ನುವಷ್ಟು ಸುಂದರವಾಗಿರುತ್ತೆ, ಸೌಂದರ್ಯ ಭರಿತವಾಗಿರುತ್ತೆ. ಹಾಗಾಗಿಯೇ ಕಾರುಣ್ಯ ಸರಸ ಸೌಂದರ್ಯ ರುಚಿಗಳೇ ಸೃಷ್ಟಿ ಕಾರಣಂ, ಸೃಷ್ಟಿಯಾಗೋದಕ್ಕೆ ಕಾರಣವೇ ಇವೆಲ್ಲ. ಇವೆಲ್ಲವನ್ನು ತೋರಿಸಬೇಕಾಗಿದೆ ಆ ವಿಧಿಗೆ. ಆದ್ದರಿಂದ ಇವನ್ ಈ ಸೃಷ್ಟಿಯನ್ನು ಮಾಡಿದ ಅಂತ ಒಮ್ಮೆ ಅನಿಸುತ್ತೆ. ತೋರ್ಪುದು ಒಂದು ಕ್ಷಣ, ಕ್ಷಣ ಅಂದರೆ ಗಳಿಗೆ, ಕ್ಷಣ ಒಂದು ಕ್ಷಣ ಹಾಕಿ ತೋರುತ್ತೆ. ಆದರೆ ಇನ್ನೊಂದು ಕಡೆ ಕಾರ್ಪಣ್ಯ ಕಟುಗತೆಗಳು ಎನಿಪುದು ಇನ್ನೊಂದು ಕ್ಷಣ. ಆದರೆ ಮನುಷ್ಯ ಸ್ವಭಾವ, ಮನುಷ್ಯ ನಿರ್ಮಿಸುವ ವಾತಾವರಣ, ಪ್ರಕೃತಿ ಒಮ್ಮೊಮ್ಮೆ ಮುನಿಸಿ ಆಡುವ ಆ ರೌದ್ರ ನರ್ತನ ನೋಡಿದ್ರೆ ಜನವೆಲ್ಲ ಕಾರ್ಪಣ್ಯದಿಂದ, ಬಡತನದಿಂದ, ಕೃಪಣತೆಯಿಂದ, ಹೃದಯ ದಾರಿದ್ರ್ಯದಿಂದ, ಭಾವದಾರಿದ್ರ್ಯದಿಂದ, ಸಂಪತ್ತಿನ ದಾರಿದ್ರ್ಯದಿಂದ, ಬಡತನದಿಂದ ತೊಳಲ್ತಾ ಇರ್ತಾರೆ. ಅದಕ್ಕಾಗಿ ಕಟುಕರಾಗ್ತಾರೆ, ಕ್ರೂರಿಗಳಾಗ್ತಾರೆ, ಹಿಂಸಕರಾಗ್ತಾರೆ. ಎಲ್ಲೂ ಕೆಲವು ಕಡೆಗೆ ನೋಡಿದರೆ ಮತ್ಸರ, ದ್ವೇಷ, ಏನು ಹಗೆ, ಏನು ಧಗೆ, ಏನು ಹೊಗೆ ಹಿಂದಿನ ಪದ್ಯದಲ್ಲಿ ಬಂದಿತ್ತಲ್ಲ. ಇಡೀ ಜಗತ್ತಿನ ಮಟ್ಟದಲ್ಲಿ ಈ ಕಾರ್ಪಣ್ಯ, ದ್ವೇಷ, ಮತ್ಸರ, ಹಗೆ, ಹೊಗೆ ತುಂಬಿ ಹೋಗುತ್ತೆ. ಯಾವುದು ದಿಟ ಈ ಬದುಕಿನಲ್ಲಿ? ಕರುಣೆ, ಸೌಂದರ್ಯ, ಸರಸ, ರುಚಿ ಸತ್ಯವೇ, ನಿಜವೇ, ಅಥವಾ ಕೃಪಣತೆ ಇವೆರಡೂ ನಿಜವೇ? ಇದು ಪ್ರಶ್ನೆ. ಆ ಪ್ರಶ್ನೆಗೆ ಮುಂದೆ ಉತ್ತರ ಇದೆ.